गवाह नमोदक हस्त पशंकुशधर कमल प्रशस्त वामन रूप महेश्वर पुत्र चामरा कर्णावी लंबित सूत्र बुद्धि प्रदायक पुस्तक हस्त प्रधायक पुस्तक हस्त सिद्धि विनायक पाद नमस्ते 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 बुद्धि प्रदायक पुस्तक हस्त सिद्धि विनायक पाद नमस्ते देव देवर देव देवनल्ल देव देवर देव देवन लव ओ देव देवर देवन लव ओ देव देवर देवन लव देव देवर देव देव नल्लावो ओ देव देवर देव नल्लावो गजमुका नान पादवाय नेनेयुवे ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ತಾಳಮದ್ದಲೆ ಘಟಕ ನೈಕಂಬಳಿ ಇದರ ಪ್ರಸ್ತುತಿಯಲ್ಲಿ ಇಂದಿನ ಆಖ್ಯಾನ ವಾಲಿವದೆ ಇಂದು ನಮ್ಮೊಂದಿಗೆ ಹಿಮ್ಮೇಳದಲ್ಲಿ ಕೃಷ್ಣಯಾಚಾರ್ಯ ನಂದ್ರೊಳ್ಳಿ ಸುಬ್ರಹ್ಮಣ್ಯ ಅಡಿಗ ಅಂಪಾರು ಹಾಗೂ ಗುರುರಾಜ್ ಐತಾಳವರಿದ್ದಾರೆ ಹಾಗೆ ಭಾಗವತರಾಗಿ ರಾಘವೇಂದ್ರ ಭಟ್ ನಿಟ್ಟೂರು ನಮ್ಮೊಂದಿಗಿದ್ದಾರೆ ಹಾಗೆ ಇಂದಿನ ವಾಲಿಯ ಪಾತ್ರದಲ್ಲಿ ಸುರೇಶ್ ಶೆಟ್ಟಿ ನಂದ್ರೊಳ್ಳಿ ಶ್ರೀರಾಮನಾಗಿ ಕುಮಾರ್ ಶಂಕರ್ ನಾರಾಯಣ ಹಾಗೂ ಸುಗ್ರೀವನಾಗಿ ಸುಧಾಕರ್ ಆಚಾರ್ಯ ನಂದ್ರೊಳ್ಳಿ ಇವರು ನಮ್ಮೊಂದಿಗಿದ್ದಾರೆ ಹಾಗೆ ಇಂದಿನ ಆಖ್ಯಾನ ಸೀತೆಯನ್ನು ಹುಡುಕುತ್ತಾ ಬಂದಂಥ ಶ್ರೀರಾಮಚಂದ್ರ ಸುಗ್ರೀವನನ್ನು ಭೇಟಿಯಾಗುತ್ತಾನೆ ಸುಗ್ರೀವನ ಭೇಟಿಯಾದ ನಂತರ ಸುಗ್ರೀವನನ್ನು ವಾಲಿ ಇದ್ದಲಿಗೆ ಕಳುಹಿಸಿಕೊಡುತ್ತಾನೆ ಅಲ್ಲಿಂದ ಒಮ್ಮೆ ಪೆಟ್ಟು ತಿಂದು ಬಂದಂಥ ಸುಗ್ರೀವ ರಾಮನನ್ನು ಸಂಧಿಸುವಂತ ಅಲ್ಲಿಂದ ಈ ಆಖ್ಯಾನ ಪ್ರಾರಂಭ ಆಗಲಿಕ್ಕಿದೆ ಜಗಳ ಕಣ್ಣನ ಕರೆಯ ಜಗಳ ಕಣ್ಣನ ಕರೆಯ ಒಗಡಿತರ ಪರಾಕ್ರಮವೇ ಹರಣ ಕೊದಗಿತ ತಮ್ಮಗೆ ದುಡಿದರ ಓಲೆ ಯಾಕೆ ನಿಮ್ಮ ಕುರಿತಾಗಿ ಆಕ್ಷೇಪ ಅಲ್ಲ ಕರೆದವನ ಕುರಿತಾಗಿ ನಮಗಿರುವಂತಹ ಧೋರಣೆ ಯುದ್ಧ ಎಂದರೆ ವಾಲಿಯ ಪಾಲಿಗೆ ಸದಾಕಾಲವು ಹಬ್ಬವೇ ಎದೆಗಟ್ಟಿ ಉಂಟು ಎನ್ನುವುದಾಗಿ ಮುಂದೆ ಬರ್ತಾನೆ ಅಂತಾದರೆ ಕ್ರಯ ಎಷ್ಟು ಕೇಳಿ ಮುಂದುವರಿಯುವ ಚಾತಿ ನನ್ನದ್ದು ಸಮರ ಕಣದಲ್ಲಿ ಸ್ವೈರವ್ಯವಾರಕ್ಕ ನಿಂತ ಅಂತಾದರೆ ಕಡೆಯ ದಿಕ್ಕಿನ ವಾಸಿ ಶಾಂಬಶಿವನ ಎದುರಾಗಿ ಬಂದರೂ ಎದೆಗಟ್ಟುವ ಪೌರುಷ ವಾಲಿಯದ್ದು
ಅಂತಹ ವಾಲಿ ಯುದ್ಧ ಸನ್ನದ್ಧನಾಗಿ ನಿಂತ ವೇಳೆಗೆ ಇಷ್ಟು ಅಬ್ಬರ ಬೇಕು ಅಂತ ನಿಮಗೆ ಕಂದರೆ ಆಕ್ಷೇಪ ಅಲ್ಲ, ಆದರೆ ಕರೆದವ ಯಾರು ಅದು ಪ್ರಶ್ನೆ. ಸಮರ ಎಂದರೆ ಮರಣ ಸಹಿತವಾದದ್ದು ಎನ್ನುವ ಹಾಗೆ ಹಲವರು ವ್ಯಾಖ್ಯಾನ ಕೊಟ್ಟಿದ್ದಾರೆ. ವಾಲಿಯ ಪಾಲಿಗೆ ಸಮರ ಎಂದರೆ ಮರಣ ಸಹಿತವಾದದ್ದು ಅಲ್ಲ, ಸಮರ ಎಂದರೆ ಸಂಭ್ರಮ ಸಹಿತವಾದದ್ದು. ಆ ನೆಲೆಯಲ್ಲಿ ಸಮರವನ್ನ ಸಂಭ್ರಮಿಸುವ ವಾಲಿಯ ಪಾಲಿಗೆ ಸಮರದ ಕುರಿತಾಗಿ ಜಿಗುಪ್ಸೆ ಭಾವ ಮೂಡುವ ಹಾಗೆ ಮಾಡಿದ್ದಾನೆ. ನನ್ನನ್ನು ತಮ್ಮ ಅಣ್ಣ ಎಂದು ಕರೆಯುವ ಪ್ರಾಣಿ, ನನ್ನಿಂದ ತಮ್ಮ ಎಂದು ಕರೆಸಿಕೊಳ್ಳುವ ಪ್ರಾಣಿ ಸುಗ್ರೀವ. ಪ್ರಪಂಚ ಮುಖದಲ್ಲಿ ಈ ದಿನಕ್ಕೆ ವಾಲಿಯನ್ನ ಸಮರಕ್ಕೆ ಕರೆಯುವ ಸಾಧ್ಯತೆ ಇದ್ದರೆ ಅವನಿಗೆ ಮಾತ್ರ. ಯಾಕೆ? ಒಮ್ಮೆ ಬಂದು ವಾಲಿಯನ್ನ ಸಮರಕ್ಕೆ ಕರೆಯುತ್ತಾನೆ ಅಂತಾದರೆ ಮತ್ತೊಮ್ಮೆ ಕರೆಯುವ ಅವಕಾಶವನ್ನೇ ನಾನು ನೀಡುವುದಿಲ್ಲ. ಇವನಿಗೆ ನೀಡಿದ್ದೇನೆ ಯಾಕೆ? ಹೋಗುವಾಗ ಹೊಡೆಯುವುದೇ ಎನ್ನುವ ಭಾವದಿಂದಲೇ ಹೋಗುವುದು, ಹೋಗಿ ನಿಂತಾಗ ಅಂತರಂಗದಲ್ಲಿ ತಮ್ಮ ಎನ್ನುವಂತ ಭಾವ ಜಾಗೃತವಾಗುವುದು. ಏನು ಮಾಡುವ ಕೈ ಎತ್ತುವುದಕ್ಕೆ ಮನಸ್ಸು ಬರುವುದಿಲ್ಲ. ಎತ್ತಿದ ಕೈ ಅದೇ ರಭಸದಿಂದ ಅವನಿಗೆ ಬಿತ್ತುವಂತಾದರೆ ಮತ್ತೆ ಯುದ್ಧಕ್ಕೆ ಕರೆಯುವುದಕ್ಕಿಲ್ಲ. ಬಂತಲ್ಲ ಮತಂಗದ ಶಾಪ, ದುಂದುಬಿ ನಾಮಕನಾದಂತ ದೈತ್ಯನನ್ನ ಕೊಂದು ಅವನ ಕೊಂದ ಉತ್ಸಾಹದಿಂದ ನನ್ನ ತಲೆಯ ಮೇಲೆತ್ತಿ ಗರಗರನೆ ತಿರುಗಿಸುತ್ತ ಎಸೆದ ಪರಿಣಾಮ ಮತಂಗರ ಆಶ್ರಮ ಪರಿಸರದಲ್ಲಿ ಹೋಗಿ ಬಿತ್ತಂತೆ. ಮತಂಗರ ಆಶ್ರಮ ರಕ್ತಸೇಚನವಾಯಿತು. ತಪೋಭಂಗಗೊಂಡಂತಹ ಮತಂಗರು ಶಾಪ ಕೊಟ್ಟರಂತೆ. ಯಾವ ತೈ ದುಷ್ಕೃತ್ಯವನ್ನ ಮಾಡಿದನು ಅವನು ಈ ಪ್ರದೇಶಕ್ಕೆ ಬಂದ ಅಂತಾದರೆ ಅವನ ತಲೆ ಒಡೆದು ಹೋಗಲಿ, ಇಲ್ಲ ಅವನು ಶಿಲೆಯಾಗಿ ಹೋಗಲಿ ಎಂತದ್ದೋ ಒಂದು ಕೊಟ್ಟರು. ಲೋಕ ಕಂಡದ್ದು ಹೇಗೆ? ಇದು ವಾಲಿಯ ಪಾಲಿಗೆ ಶಾಪ, ಸುಗ್ರೀವನಿಗೆ ವರ. ಸೂರ್ಯನ ರಥದಲ್ಲಿ ನೆರಳನ್ನು ಪಡೆದು ಅವನಲ್ಲಿ ಆಶ್ರಯವನ್ನ ಪಡೆದು ಬದುಕುತ್ತಿದ್ದಂತ ಸುಗ್ರೀವ ವಾಲಿಯ ಪ್ರವೇಶಕ್ಕೆ ನಿರ್ಬಂಧ ಇರುವಂತ ಋಷಮುಖದಲ್ಲಿ ಬಂದು ತಂಗಿದ. ನಿಜಾರ್ಥದಲ್ಲಿ ಅದು ವಾಲಿಗೆ ವರ, ಸುಗ್ರೀವನಿಗೆ ಶಾಪ. ಈಗ ಸೂರ್ಯನ ರಥದಲ್ಲಿ ಆಶ್ರಯ ಪಡೆದಿರುವಂತಹ ಹೊತ್ತಿನಲ್ಲಿ ಇದನ್ನೆಲ್ಲ ನೇರವಾಗಿ ನೋಡುವಂತ ಅವಕಾಶ ಇರಲಿಲ್ಲ ಅವನಿಗೆ. ಅವನ ಹೆಂಡತಿಯೊಂದಿಗೆ ನಾನಿರುವುದು, ಈಗ ನನ್ನ ಮೂಗಿನ ತುದಿಯಲ್ಲಿ ಕುಳಿತ ಹಾಗೆ ಕುಳಿತಿದ್ದಾನೆ. ಅವನ ಹೆಂಡತಿಯೊಂದಿಗೆ ನಾನಾಡುವುದನ್ನ ನೋಡಿ ಅವನ ಹೊಟ್ಟೆ ಉರಿತದೆ. ಇದು ನಿಜವಾದ ಶಿಕ್ಷೆ. ಅಂತಹ ಒಂದು ಶಿಕ್ಷೆಗೆ ಮತಂಗರು ಕೊಟ್ಟದ್ದು, ಅವಕಾಶ ಮಾಡಿಕೊಟ್ಟದ್ದು. ಇಲ್ಲದೇ ಇದ್ದರೆ ದುಂದುಬಿಯನ್ನು ಕೊಂದದಕ್ಕೆ ಶಾಪ ಕೊಡಬೇಕು. ಇವತ್ತು ಕರೀತಾ ಇದ್ದಾನೆ, ಹೊಸತಲ್ಲ ಇದು, ಮೊದಲಾಗಿದೆ ತುಂಬಾ ಬಾರಿ. ಬಂದವ ತಿಂದು ಹೋದದ್ದು, ಈ ಬಾರಿ ಒಂದು ಬೇರೆ ಉತ್ಸಾಹ ಕಾಣ್ತದೆ. ಹಳೆಯ ಉತ್ಸಾಹ ಅಲ್ಲ, ಸ್ವಲ್ಪ ಸೇರಿಸಿಕೊಂಡಿದೆ ನೋಡುವ. ಆ ಸೇರಿಕೊಂಡದ್ದು ಏನು ಅಂತ ನನಗೆ ನೋಡ್ಲಿಕ್ಕೆ ಉಂಟು. ಎಲ್ಲಿದ್ದಾನೆ ಅವ? ಎಲ್ಲಿದ್ದಾನೆ ಅವ? ಅನುಜ ಅವರ ಗುರುತಿಸುವಿಕೆಗೊಂದು ಸಾರ್ಥಕತೆ ಬಂತು ಈ ಕ್ಷಣ. ಒಬ್ಬನೇ ಬಂದದ್ದು? ಹೌದು. ಅದಕ್ಕೆ ಹೇಳಿದ್ದು ಬಳಿರೆ ಬಳಿರೆ ಎನ್ನುವ ಹಾಗೆ. ಯಮನ ಪರಿವಾರವನ್ನೇ ಕೂಡಿಕೊಂಡು ವಾಲಿಯನ್ನ ಗಾತಿಸುತ್ತೇನೆ ಎನ್ನುವಂತ ವೇಷವನ್ನ ತೋರುತ್ತ ವಾಲಿಯ ಬಂದೆ ಮುಂದೆ ಬಂದು ನಿಂತಂತ ನಿನ್ನ ಆವೇಶವನ್ನ ಕಾಡುವಾಗ, ನಿನ್ನ ಮುಖದಲ್ಲಿ ತುಂಬಿರುವಂತ ಆತ್ಮವಿಶ್ವಾಸವನ್ನ ಕಾಣುವಾಗ, ಬಳಿರೇನುಜ ಬಾನು ತನುಜ ಬಂದೆಯ ಮಮ, ಈ ಉದ್ಗಾರ ನನ್ನಿಂದ ಹೊರಟದ್ದು. ಇಲ್ಲದೆ ಇದ್ದರೆ ವಾಲಿಯ ಪರಾಕ್ರಮದ ಪೂರ್ವ ಪರಿಚಯ ಇಲ್ಲದೇ ಇದ್ದವನಲ್ಲ ನೀನು. ಅಲ್ಲವೇ ಅಲ್ಲ, ಸುರಾಸುರರಿಂದ ಅಸಾಧ್ಯವಾದಂತ ಸಮುದ್ರ ಮತನವನ್ನ ಏಕಾಂಗ ವೀರನಾಗಿ ಸಾಧಿಸಿದ ವೇಳೆಗೆ ಪುರಂದರ ಪ್ರದತ್ತವಾದಂತ ಕಾಂಚನ ಮಾಲೆ
ನನ್ನ ಕೊರಳನ್ನು ಪಾರಿತೋಷಕದ ರೂಪದಲ್ಲಿ ಅಲಂಕರಿಸಲ್ಪಟ್ಟಿತ್ತು. ಹೌದು, ಅಪ್ಪ ಮಗನಿಗೆ ಕೊಟ್ಟ ಬಹುಮಾನ ಅಲ್ಲ ಅದು, ಸಾಧನೆಗೆ ದೊರಕಿದ ಸನ್ಮಾನ. ಅಷ್ಟೇ ಅಲ್ಲ, ಕುಂದುಬಿ ಮಾಯಾವಿ ನಾಮಕರಾದಂತಹ ದೈತ್ಯ ತತ್ವಯನ್ನ ಎದೆ ಮೆಟ್ಟಿ ಅವರ ನೆತ್ತರಿನಿಂದ ರಕ್ತಾಭಿಷೇಚನಗೊಂಡು ವಿಕ್ರಮದ ವಿಸ್ಫುಲಿಂಗದೋಪಾದಿಯಲ್ಲಿ ವಿಜೃಂಭಿಸಿದ ವಾಲಿ ಅದು ನಿನಗೆ ಗೊತ್ತುಂಟು. ಹೌದು, ಅಷ್ಟೇ ಏಕೆ ಚತುರ್ದಶ ಭುವನದಲ್ಲಣನಾದಂತಹ ದಶಕಂಠ ರಾವಣ ಹಿಂದಿನಿಂದ ಬಂದು ಹಿಡಿದ ವೇಳೆಗೆ ಅವನನ್ನ ತಿರುಗಿಸಿ ಮೃತ್ಯು ಬಂಧನವನ್ನಿಕ್ಕಿ ಶೈಮಿನಿಪುರಕ್ಕೆ ಇದೇ ದಾರಿ ಎಂದು ತೋರಿಸಿಕೊಡುವುದಕ್ಕೆ ಹೋಗಿದ್ದೆ, ಅದು ನಿನಗೆ ಗೊತ್ತುಂಟು. ಈ ನೆಲೆಯಲ್ಲಿ ವಾಲಿಯ ಪರಾಕ್ರಮದ ಕುರಿತಾಗಿ, ವಾಲಿಯ ಪೌರುಷದ ಅಗ್ಗಳಿಕೆಯ ಕುರಿತಾಗಿ, ಸಾಹಸ ಗಾಥೆಗಳ ಕುರಿತಾಗಿ ಸ್ಪಷ್ಟ ಪರಿಚಯ ಇರುವಂತ ನೀನು ವಾಲಿಯ ಮುಂದೆ ನಿಲ್ಲುವುದಲ್ಲ, ವಾಲಿ ಹೊಡೆಯುವ ಹೊಡೆತಕ್ಕೆ ಬೆನ್ನಾದರೂ ಕೊಟ್ಟೇನು ಎಂದು ಬಂದೆಯಲ್ಲ, ಅದು ಶಾಭಾಷನ್ನುವಾಗಿ ನಾನು ಆಡಿದ್ದು. ನಮ್ಮ ತಂದೆ ವೃಕ್ಷರಜಸ್ ವಾನರ ಸಮುದಾಯದ ನಾಯಕನಾಗಿ ದುಡಿದವರು, ಅವರ ಅಂತ್ಯದ ಕಾಲಕ್ಕೆ ನನ್ನನ್ನ ಇಲ್ಲಿಯ ಅರಸನನ್ನಾಗಿ ನಿನ್ನನ್ನು ಯುವರಾಜನನ್ನಾಗಿ ನೇಮಿಸಿ ಹೊರಟು ಹೋದರು. ಯುವರಾಜನಾದಂತ ನೀನು ಅರಸನಾದಂತ ನನಗೆ ಹೆಗಲಣೆಯಾಗಿ ನಿಂತು ಅವಿರತವಾಗಿ ದುಡಿಯಬೇಕಿತ್ತು. ನಿನ್ನ ಮನಸ್ಸಿನಲ್ಲಿ ಹುಟ್ಟಿದ ವಿಷಸರ್ಪವೇ ಪುಣ್ಯಾತ್ಮ. ಏನು, ಅಣ್ಣನ ಹೆಂಡತಿಯ ಮೇಲೆ ಕಣ್ಣು ಹಾಕಿ ಅವಳನ್ನು ವರಿಸುತ್ತೇನೆ ಎನ್ನುವಂತ ದುಷ್ಟ ಭಾವ ನನ್ನ ಅಂತರಂಗದಲ್ಲಿ ಒಡ ಮೂಡಿತ್ತು. ಅಣ್ಣ ಕುಳಿತ ಪೀಠದಲ್ಲಿ ಕುಳಿತು ನಾನು ಆಳುತ್ತೇನೆ ಎನ್ನುವಂತ ಭಾವ ನನ್ನ ಮನಸ್ಸಿನಲ್ಲಿ ಮೂಡಿತು. ನಮ್ಮ ಹುಟ್ಟಿಗೆ ಕಾರಣರಾದವರು ಇಂದ್ರನೋ ಸೂರ್ಯನು, ಅವರು ನಮ್ಮ ಜನನಕ್ಕೆ ಕಾರಣರಾದರು ಬಿಟ್ಟರೆ ನಮ್ಮ ಶುಭ ಶೋಭನಾದಿಗಳಿಗಾಗಲಿ ಸೂತಕ ಪಾತಕಗಳಿಗಾಗಲಿ ತಲೆ ಕೊಡುವುದಕ್ಕೆ ಬರಲಿಲ್ಲ. ನಮ್ಮ ತಲೆಯನ್ನು ಕಾಯ್ದು ನಮ್ಮ ಒಲಿತು ಕೆಡುಕಿಗೆ ತಾಯಿಯಾಗಿ ಒಲಿದು ಬಂದವನು ವೃಕ್ಷರಜಸ್ಸು. ಅವನ ಅಂತ್ಯದ ಬಳಿಕ ನನ್ನನ್ನು ತಾಯಿಯಂತೆ ಪೊರೆದವನು, ನಾನು ತಾಯಿಯಂತೆ ಪೊರೆದವನು. ಕಿಷ್ಕಿಂದೆಗೆ ಬರುವಂತ ಅನಾಹುತಗಳಿಗೆಲ್ಲ ತಲೆ ಕೊಟ್ಟು ನಿನ್ನ ತಲೆ ಕಾಯ್ದವನು ನಾನು. ಅಂತ ಅಣ್ಣನ ಹೆಂಡತಿಯನ್ನೇ ಬಯಸುತ್ತ, ಅಣ್ಣ ಕುಳಿತ ಪೀಠದಲ್ಲಿಯೇ ಕೂರಬೇಕು ಎನ್ನುವ ಮನಸ್ಸು ಮಾಡುತ್ತ, ಅಣ್ಣನ ಸಮಾಧಿಯ ಮೇಲೆ ಸಾಮ್ರಾಜ್ಯ ಸ್ಥಾಪಿಸಿ ನೀನೊಬ್ಬ ಸಾಮ್ರಾಟನಾಗುವುದಕ್ಕೆ ಹೊರಟೆಯಲ್ಲ. ಏನು ಹಿಂದೆ ತಿಂದದ್ದೆಲ್ಲ ಮರೆತೀಯ ಹೋಗೆ, ಏನು ಧೈರ್ಯದಿಂದ ಬಂದದ್ದು ಹೇಳ ಸಾಯಿ. ವಾಲಿ ಮಾನೇನು ಬಿಡುವುದಕ್ಕೆ ಮನಸ್ಸು ಬಾರದೆ ಮಾನೇನು
ಒಮ್ಮೊಮ್ಮೆ ಕರೆಯುವಾಗ ಅಣ್ಣ ಎನ್ನುವ ಶಬ್ದ ಬಂದು ಹೋಗುವುದು. ಇವತ್ತು ಕರೀಲಿಲ್ಲ ನೀನು ಹಾಗೆಲ್ಲ ಕರೆಯಬಾರದಂತ ಗ್ರಹಿಸಿಯೇ ಹಾಗೆ ಕರೆದದ್ದು. ಕರೆಯಬಾರದು ಎನ್ನುವ ಭಾವ ಉಂಟು ಅಂತಾದರೆ ಕರೆಯುವುದೇ ಬೇಡ ನೀನು. ಆದ್ರೆ ಅಭ್ಯಾಸ ಬಲ ನೋಡು, ಆರಂಭದಿಂದ ಕರೆದಂತ ರೂಢಿ ಅದು ಅದೇ ಪ್ರಧಾನವಾಗಿ ಮೊದಲಿಗೆ ಅಣ್ಣ ಎನ್ನುವ ಶಬ್ದ ಬರುವುದು. ಆದರೆ ಈಗ ನೀನು ನಿಜಾರ್ಥದಿಂದ ನನ್ನ ಅಣ್ಣನಾಗಿ ವಾಲಿ ನಿಂತಿದ್ದಿ ಅಂತ ನನಗೆ ಕಾಣ್ತದೆ. ವಾಲಿಯಾದಂತ ನೀನು ಅಣ್ಣನಾಗಿರಬೇಕಾದಂತ ನನಗೆ ನೀನು ವಾಲಿಯೇ ನಿಂತಿದ್ದೀಯ, ನಿಜವಾರ್ಥದಲ್ಲಿ ವಾಲಿ ನಿಂತಿದ್ದೀಯ ಅಂತ ಕಾಣ್ತದೆ. ಅಲ್ಲದೆ ಇದ್ರೆ ನೀನು ಆಡಿದ ಮಾತುಗಳೆಲ್ಲವೂ ಅದನ್ನು ಅಲ್ಲಗಳೆಯುವುದಕ್ಕೆ ಸಾಧ್ಯ ಇಲ್ಲ. ಬಾಲ್ಯದಿಂದ ತೊಡಗಿ ಮೊನ್ನೆ ನನ್ನ ಮದುವೆ ಮಾಡುವಲ್ಲಿಯವರೆಗೂ ಕೂಡ ತೀರ್ಥರೂಪರ ಸ್ಥಾನದಲ್ಲಿ ನಿಂತು ನೀನು ಮಾಡಿದ್ದು ಎನ್ನುವುದನ್ನು ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತೇನೆ. ಆದರೆ ನನ್ನ ನಿನ್ನ ಜೀವನದ ಮಧ್ಯದಲ್ಲಿ ಬಂದಂತ ಮಾಯಾವಿಯ ಪ್ರಕರಣದಲ್ಲಿ ನಡೆದಂತ ಘಟನಾವಳಿಗಳನ್ನ ವಿಚಾರಿಸುವುದಕ್ಕೋ ವಿಮರ್ಶಿಸುವುದಕ್ಕೋ ಯಾವುದಕ್ಕೂ ಅವಕಾಶವನ್ನು ಕೊಡದೆ ಏಕಾಏಕಿಯಾಗಿ ನನ್ನನ್ನು ರಾಜ್ಯದಿಂದ ಹೊರದೂಡಿದವನು ನೀನು. ಆದರೆ ಮರಳಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾವಾಗಲೂ ನಿನ್ನಲ್ಲಿ ಹೋರಾಟಕ್ಕೆ ಬಂದದ್ದು ಹೌದು. ನೀನು ಪ್ರಯತ್ನ ಮಾಡುವುದು ವಾಲಿಗೆ ತಮ್ಮನಾಗುವುದಕ್ಕೋ ಕಿಷ್ಕಿಂದೆಯ ಒಳಗೆ ಬರುವುದಕ್ಕೋ ಅಲ್ಲವೇ? ಅಲ್ಲ, ಮತ್ತೆ ವಾಲಿಗೆ ತಮ್ಮನಾಗುವುದಕ್ಕೋ ತಮ್ಮನಾಗಿ ಇರಬೇಕು ಎನ್ನುವುದು ನನ್ನ ಆಸೆ ಇತ್ತು ಒಂದು ಕಾಲಕ್ಕೆ. ಆದರೆ ಈ ನೀನು ಅಣ್ಣನಾಗಿ ವ್ಯವಹರಿಸುವುದನ್ನು ನಿಲ್ಲಿಸಿದ ಮಾತ್ರಕ್ಕೆ ತಮ್ಮನಾಗಿ ನಾನು ಮುಂದುವರಿಯಬೇಕಾದಂತಹ ಅನಿವಾರ್ಯತೆಯೇ ಇಲ್ಲ. ಅದು ನಿನ್ನಲ್ಲಿ ಬಯಸುವುದು ಇಲ್ಲ ನಾನು. ಆ ಕಾರಣದಿಂದ ಈಗ ಬಂದು ಕರೆಯುತ್ತಾ ಇದ್ದದ್ದು ಯಾವ ಧೈರ್ಯದಿಂದ ಅಂತ ನೀನು ಕೇಳುತ್ತಾ ಇದ್ದೆ. ವಾಲಿ, ನೀನೇ ಆಡಿದ ಹಾಗೆ ನಿನ್ನನ್ನು ಎದುರಿಸಿದವರು ಮತ್ತೊಮ್ಮೆ ಬಂದು ನಿನ್ನನ್ನು ಎದುರಿಸುವುದಕ್ಕೆ ಅವಕಾಶ ಕೊಟ್ಟವನಲ್ಲ. ಆದರೆ ಈ ಸುಗ್ರೀವನ ವಿಷಯದಲ್ಲಿ ಹಾಗಾಗಲಿಲ್ಲ. ಮರಳಿ ಮರಳಿ ನಾನು ಬರ್ತಾ ಇದ್ದೇನೆ. ಯಾಕೆ ನೀನು ನನ್ನನ್ನು ಕೊಲ್ಲುವುದಿಲ್ಲ? ಯುದ್ಧದಲ್ಲಿ ನೀನು ಬಲಶಾಲಿ ಹೌದು ಅಂತ ಆದ್ರೆ ನನ್ನನ್ನು ಕೊಂದು ಮುಗಿಸಬೇಕಿತ್ತು. ಕೊಲ್ಲುವುದಿಲ್ಲ ಯಾಕೆ? ತಮ್ಮನೆನ್ನುವ ಭಾವ ನಿನ್ನಲ್ಲಿ ಇನ್ನೂ ಊರ್ಜಿತವಾಗಿ ಉಂಟು ಎನ್ನುವುದೇ ಅದರ ಅರ್ಥ. ಗೊತ್ತುಂಟಲ್ಲ. ಹೌದು, ಖಂಡಿತವಾಗಿ ಹೌದು. ಮತ್ತೆ ನೀನು ಹೊಡೆದಾಗ ನಾನು ಹೋಗ್ತಾ ಇದ್ದದ್ದು ಯಾಕೆ? ನೀನು ನನ್ನ ಅಣ್ಣ ಎನ್ನುವ ಭಾವದಿಂದ. ಇದು ಈ ಪ್ರಕರಣದಿಂದ ಏನಾಗ್ತದೆ ಗೊತ್ತೋ? ನೀನು ಹೊಡೆದದ್ದನ್ನು ನಾನು ತಿಂದ್ರೆ ಅಣ್ಣ ಹೊಡೆದದ್ದನ್ನು ತಮ್ಮ ತಿಂದ ಹಾಗಾಗ್ತದೆ. ಹಾಗೂ ನಾನು ತಿನ್ನುವುದಕ್ಕೂ ಸರಿಯಾದಂತ ಕಾರಣ ಉಂಟು. ಏನು? ನನ್ನ ಸತಿಯಾದಂತ ರುಮೆಯನ್ನ ನೀನು ಬಲಾತ್ಕಾರವಾಗಿ ಇರಿಸಿಕೊಂಡಿದ್ದಿ. ಸತಿಯ ಪತಿಯಾದಂತ ನಾನು ನನ್ನ ಹೆಂಡತಿಯನ್ನ ಪಡೆಯುವುದಕ್ಕಾಗಿ ನಿನ್ನಿಂದಲ್ಲ ಯಾರಿಂದ ಪೆಟ್ಟು ತಿಂದ್ರು ಅದು ನೈತಿಕತೆ ಅಂತ ಆಗ್ತದೆ. ಆ ಪ್ರಯತ್ನದಲ್ಲಿ ನಾನು ಮುಂದುವರಿಯಬೇಕಾದ್ದು ನನಗೆ ಕರ್ತವ್ಯ. ಆದರೆ ನೀನು ಅಲ್ಪಿತಪ್ಪಿ ಆದರೂ ಕೆಲವು ಪೆಟ್ಟನ್ನು ತಿಂದದ್ದು ಯಾವ ಕಾರಣಕ್ಕೆ? ತಮ್ಮನ ಹೆಂಡತಿಯನ್ನು ಇರಿಸಿಕೊಂಡ ಕಾರಣದಿಂದ. ಈಗ ನಾನು ನೇರವಾಗಿ ಕೇಳ್ತಾ ಇದ್ದೇನೆ, ನಿನ್ನ ಕಿಷ್ಕಿಂದೆಯ ಅಧಿಕಾರ ನನಗೆ ಬೇಡ. ನೀನು ನನ್ನನ್ನು ತಮ್ಮ ಅಂತ ಒಪ್ಪಿಕೊಳ್ಳದೆ ಇದ್ರೆ ಬೇಡ. ನನ್ನ ಮಾನಿನಿ ಅಂತ ಎನಿಸಿಕೊಂಡಿರುವಂತ ರುಮೆಯನ್ನು ನೀನು ಇರಿಸಿಕೊಂಡಿದ್ದೀಯಲ್ಲ, ಅವಳನ್ನು ಬಿಟ್ಟು ಕೊಡು ಅಂತ ಕೇಳ್ತಾ ಇದ್ದೇನೆ. ಬಿಟ್ಟು ಕೊಡದೇ ಇದ್ರೆ ಏನಾಗ್ತದೆ? ಸಾರಿ ಹೇಳ್ತಾ ಇದ್ದೇನೆ, ಕೆಡ್ತೀಯ ನೀನು, ಕೆಡ್ತೀಯ. ಯಾವುದನ್ನು ಕೊಡದೆ ಇದ್ರೆ? ನನ್ನ ಹೆಂಡತಿಯನ್ನು ಕೊಡದೆ ಇದ್ರೆ ನಾನು ಏನಾಗುತ್ತೇನೆ? ಕೆಟ್ಟು ಹೋಗ್ತೀಯ ಅಂತ. ನಾನು ಜೊತೆಯ ಕೊಡದ ನಿನಗೆ ಬದುಕಿದ್ದು ಯಾಕೆ ಎನ್ನುವಂತ ಸ್ಪಷ್ಟ ಕಲ್ಪನೆ ಉಂಟು. ಹೌದು, ಯಾಕೆ? ಯಾಕೆ? ವಾಲಿ ನನ್ನ ಅಣ್ಣ. ಆ ಕಾರಣಕ್ಕಾಗಿ ವಾಲಿ ನಾನು ಬೀಳುವ ಹಾಗೆ ಹೊಡೆಯುವುದಿಲ್ಲ ಎನ್ನುವಂತ ಭಾವ ನಿನಗೆ ಸ್ಥಿರವಾಗುಂಟು. ಹೌದು, ಆ ಕಾರಣಕ್ಕಾಗಿ ಮತ್ತೆ ಮತ್ತೆ ಬಂದು ನನ್ನೊಂದಿಗೆ ಯುದ್ಧವನ್ನ ಬಯಸಿ ಹೇಳಿದೆಯಲ್ಲ, ಹೆಂಡತಿಯನ್ನ ಪಡೆಯುವುದಕ್ಕಾಗಿ ಆದರೂ ಪೆಟ್ಟು ತಿನ್ನುತ್ತೇನೆ. ಜಗತ್ತಿನ ಮೊದಲನೆಯ ಗಂಡ ನೀನು. ಏನು ಪೆಟ್ಟು ತಿಂದು ಹೆಂಡತಿಯನ್ನು ಪಡೆಯುತ್ತೇನೆ ಎಂದು ಹೇಳುವ? ಪಡೆಯುವ ಪ್ರಯತ್ನದಲ್ಲಿ ತಿನ್ನುತ್ತೇನೆ ಅಂತ. ಮತ್ತೊಬ್ಬನಲ್ಲಿರುವಂತ ಹೆಂಡತಿಯನ್ನ ಪಡಿಬೇಕಾದ್ರೆ ಅವನಿಗೆ ಹೊಡೆದು ನನ್ನ ಹೆಂಡತಿಯನ್ನ ಪಡೆಯುತ್ತೇನೆ ಎನ್ನುವುದು ಪೌರುಷವಾದ ಇಲ್ಲ, ಅವನಿಂದ ಪೆಟ್ಟು ತಿಂದು ನನ್ನ ಹೆಂಡತಿಯನ್ನ ಪಡೆಯುತ್ತೇನೆ ಎನ್ನುವುದು, ಅದಕ್ಕೆ ನನ್ನಲ್ಲಿ ವ್ಯಾಖ್ಯಾನ ಇಲ್ಲ. ಅಷ್ಟು ಕೆಳಗೆ ಹೋಗ್ತದೆ ಅದು. ಏನು
ವಾಲಿಯ ಗತ ಇತಿಹಾಸವನ್ನೊಮ್ಮೆ ಕೆದಕಿ ನೋಡು ನೀನು. ಮತ್ತೊಬ್ಬರ ಸತಿಗೆ ತಪ್ಪಿ ನಡೆದಂತ ಇತಿಹಾಸ ಇಲ್ಲ. ಇಲ್ಲ, ವಾಲಿಯ ಚಾರಿತ್ರ್ಯದಲ್ಲಿ ಅಂತಹದೊಂದು ಕಪ್ಪು ಚುಕ್ಕೆಯನ್ನು ಯಾವ ಕಾಲಕ್ಕೂ ಯಾರು ಗುರುತಿಸುವ ಹಾಗಿಲ್ಲ. ಹೌದು, ಅಷ್ಟು ನಿಷ್ಠಪಟವಾದಂತ ಬದುಕು ವಾಲಿಯದ್ದು. ಅಂತಹ ವಾಲಿ ರುಮೆಯನ್ನ ತನ್ನ ಅಂತಃಪುರದಲ್ಲಿಟ್ಟುಕೊಂಡದ್ದು ಕೇವಲ ಅವಳು ಭೋಗದ ಹೆಣ್ಣು ಎನ್ನುವ ಕಾರಣಕ್ಕಾಗಿ ಅಲ್ಲ. ಮತ್ತೇನು? ಕಾಮ ಪ್ರಚೋದಕವಾದಂತ ಭಾವದಿಂದ ಅವಳನ್ನ ಕೂಡಿ ಸುಖಿಸಬೇಕು ಎನ್ನುವಂತ ಭಾವದಿಂದಲೂ ಅಲ್ಲ. ಏನು? ಅದು ನಿನಗೂ ಗೊತ್ತುಂಟು, ಅವಳಿಗೂ ಗೊತ್ತುಂಟು. ನೀನೇ ಆಡಿದೆಯಲ್ಲ, ಆ ಒಂದು ಪ್ರಕರಣ ಜರುಗುವುದಕ್ಕೆ ಮೂಲಭೂತವಾಗಿ ಕಾರಣೀಭೂತವಾಗಿ ನಡೆಯಲ್ಪಟ್ಟಂತ ಮಾಯಾವಿ ಪ್ರಕರಣ ಹೇಳ್ತಿ ನೀನು. ವಿಚಾರಣೆ ಮಾಡಬೇಕಿತ್ತು, ಪ್ರಶ್ನಿಸಬೇಕಿತ್ತು, ಪ್ರಕರಣವನ್ನ ವಿಶ್ಲೇಷಿಸಿ ತೀರ್ಪು ಕೊಡಬೇಕಿತ್ತು ಎನ್ನುವ ಹಾಗೆ. ಹೌದು, ಪ್ರಕರಣ ಕಣ್ಣ ಮುಂದೆ ಕಟ್ಟಿದಂತುಂಟು ನನಗೆ ಈಗ ಈ ಕ್ಷಣಕ್ಕೂ. ಈಗಲೂ ಸಹ ನನ್ನ ನಿದ್ರೆ ಇಲ್ಲದ ರಾತ್ರಿಗಳಿಗೆ ಆ ಪ್ರಕರಣ ಸಾಕ್ಷಿಯಾಗ್ತಾ ಇದೆ. ನಿಜಾರ್ಥದಲ್ಲಿ ಮೃದುರತೆಯಾದರೆ ಕಣ್ಣೀರು ಬರ್ತದೆ ಸುಗ್ರೀವ. ಏನು ಮಾಡುವ, ವಾಲಿಯ ಕಣ್ಣಿನಲ್ಲಿ ನೀರು ಬರುವುದಿಲ್ಲ. ಆ ಮಡುಗಟ್ಟಿದ ಕಣ್ಣೀರೇ ಕೆಂಡವಾಗಿ ಸುಗ್ರೀವನಿಗೆ ಹೊಡೆಯುವ ತನಕ ದ್ವೇಷವಾಗಿ ಬದಲಾಗಿದ್ದು. ಯೋಚನೆ ಮಾಡು ನೀನು, ಮಾಯಾವಿ ಪ್ರಕರಣದಲ್ಲಿ ನಿನ್ನದು ತಪ್ಪೇ ಇಲ್ಲ, ಒಪ್ಪಿಕೊಳ್ತೇನೆ, ಒಪ್ಪಿಕೊಳ್ಳುವ. ಅನ್ನ ಸತ್ತ ಬಳಿಕ ಕಿಷ್ಕಿಂದೆಯ ಪ್ರಜಾಜನರು ಅನಾಥರಾಗಬಾರದು ಎಂಬ ಭಾವದಿಂದ ಕಿಷ್ಕಿಂದೆಯ ಪೀಠವನ್ನಾದರೂ ಏರು, ಧಾರಾಳ, ಆಕ್ಷೇಪ ಇಲ್ಲ. ಯುವರಾಜನಾದಂತ ನಿನಗೆ ಅದು ಕರ್ತವ್ಯ ಕೂಡ. ನಾನಿಲ್ಲದ ವೇಳೆಯಲ್ಲಿ ನನ್ನ ಅನುಪಸ್ಥಿತಿಯಲ್ಲಿ ಕಿಷ್ಕಿಂದೆಯ ಪ್ರಜಾಪಾಲನೆ ಮಾಡುವಂತ ಹೊಣೆ ನಿನಗಿತ್ತು. ಅದರ ಕುರಿತಾಗಿ ಪ್ರಶ್ನೆ ಅಲ್ಲ. ಆದರೆ ವಾಲಿ ಸತ್ತ, ಇದು ನಿರ್ಣಯ ಅಲ್ಲ, ನಿನ್ನ ಪಾಲಿಗಾದರೂ ಯಾಕೆ? ಏಕೆ? ವಾಲಿಯ ಪೂರ್ವ ಪರಾಕ್ರಮದ ಪರಿಚಯವಿರುತ್ತ. ಮಾಯಾವಿಯನ್ನು ಅಟ್ಟಿಸಿಕೊಂಡು ಹೋದಂತ ವಾಲಿ ಅವನನ್ನ ಕೊಂದೇ ಬರುತ್ತಾನೆ ಎನ್ನುವಂತ ಭಾವ ನಿನಗೆ ಪೂರ್ವದಲ್ಲಿ ಇತ್ತು. ಇತ್ತು. ಅಂತಹ ಮಾಯಾವಿ ತನ್ನದಾದಂತಹ ಮಾಯಾಬಲದಿಂದ ಒಂದು ಮಾಯಕವನ್ನೇ ಸೃಷ್ಟಿಸಿದ. ಹೌದು. ಆಗ ನೀನು ಭಾವಿಸಿದ್ದು, ನೋಡಿದ್ದಲ್ಲ, ಭಾವಿಸಿದ್ದು. ಹೌದು. ಅನ್ನ ಸತ್ತಿರಬಹುದು, ಅದರ ಅರ್ಥ ಎಂತದ್ದು? ಇನ್ನೊಂದು ಮುಖದಲ್ಲಿ ಅನ್ನ ಬದುಕಿರಲೂಬಹುದು, ಆ ಭಾವ ಇರಬೇಕು. ಇಲ್ಲದೆ ಇದ್ದರೆ ಅದು ನಿರ್ಣಯ ಅಲ್ಲ ನಿನ್ನದು, ತರ್ಕವೇ. ಆ ತರ್ಕದ ಮೂಲಕವೇ ಬಂದದ್ದು ನೀನು ಕಿಷ್ಕಿಂದೆಗೆ. ಆ ತರ್ಕವನ್ನೇ ಆಧಾರವಾಗಿಟ್ಟುಕೊಂಡು ಕಿಷ್ಕಿಂದೆಯ ಪೀಠ ಏರಿದರೆ ಆಕ್ಷೇಪ ಅಲ್ಲ. ಆ ತರ್ಕವನ್ನೇ ಆಧಾರವಾಗಿಟ್ಟುಕೊಂಡು ಅಣ್ಣನ ಹೆಂಡತಿಯನ್ನ ಕೂರಿಸಿಕೊಂಡೆ ನೋಡು. ಒಂದು ವೇಳೆ ನಾಳೆ ಅಣ್ಣ ಬಂದು ನೋಡಿದ ಅಂತಾದರೆ ಕಿಷ್ಕಿಂದೆಯ ಪೀಠದಲ್ಲಿರುವುದು ಅವನ ಕಣ್ಣಿಗೆ ವಿಷಯ ಅಲ್ಲ. ಅವನ ಹೆಂಡತಿಯೊಂದಿಗೆ ನಾನು ಕುಳಿತುಕೊಂಡರೆ ಅಣ್ಣನ ಮನಸ್ಸಿಗೆ ಎಂತ ಘಾತ ಆಗಬಹುದು ಎನ್ನುವಂತ ಸಣ್ಣ ಕಲ್ಪನೆ ನಿನಗಿದ್ದಿದ್ರೆ ನೀ ಹಾಗೆ ತೊಡಗಿಕೊಳ್ಳುವಂತಿರ್ಲಿಲ್ಲ. ಹಾಗೆ ತೊಡಗಿಕೊಂಡ ನೀನು ನನಗೆ ಬಾಂಧವ್ಯದ ಬಗ್ಗೆ ಭಾಷಣ ಮಾಡ್ತಿ ಸುಗ್ರೀವ. ಹೌದು. ಕೊಡುವುದಿಲ್ಲ. ನಾನು ಸತ್ಯ ಕೊಡನು ಜವದಿ. ಜವ ಎನ್ನುವುದಕ್ಕೆ ಯಮ ಎನ್ನುವಂತ ಮತ್ತೊಂದು ಅರ್ಥವೂ ಉಂಟು. ನಾನು ಸತಿಯನ್ನು ನಿನಗಲ್ಲ, ಸೂರ್ಯಸುತನಾದ ಆ ಯಮ ಬಂದರೂ ಕೊಡುವುದಿಲ್ಲ ರುಮೆಯನ್ನ. ಅದರ ಅರ್ಥ ರುಮೆಯ ಕುರಿತಾಗಿ ನನಗೆ ವಿಶೇಷ ಪ್ರೀತಿಯುಂಟು ಅಂತ ಅರ್ಥ ಅಲ್ಲ. ಯಮನೇ ಬಂದು ಪಾಶವನ್ನಾಗಿ ರುಮೆಯನ್ನ ಎಳೆಯುವುದಕ್ಕೆ ಮುಂದಾದ ಅಂತಾದರೆ ಯಮನಿಂದಾದರೂ ಅವಳನ್ನು ತಪ್ಪಿಸುತ್ತೇನೆ. ಯಾಕೆ? ಯಾಕೆ? ಅವಳು ಸತ್ತಳು ಅಂತಾದರೆ ಸುಗ್ರೀವನಿಗೆ ಕೊಟ್ಟ ಶಿಕ್ಷೆ ಮುಕ್ತಾಯವಾಗ್ತದೆ, ಮತ್ತೆ ನಿನಗೆ ಮಂಡರಿಸಿ ಇರುವುದಿಲ್ಲ. ಹೆಂಡತಿ ಹೋದಳಲ್ಲ ಎನ್ನುವಂತೆ ಎನ್ನುವ ನೆಲೆಯಲ್ಲಿ ನಿಶ್ಚಿಂತೆಯಿಂದ ಬದುಕುತ್ತಿ. ನೀನು ಬದುಕಿನುದ್ದಕ್ಕೂ ನಿಶ್ಚಿಂತೆಯಿಂದ ಬದುಕಬಾರದು ಎನ್ನುವ ಉದ್ದೇಶಕ್ಕಾಗಿಯೇ ರುಮೆಯನ್ನ ತಂದು ಇರಿಸಿಕೊಂಡದ್ದು ನಾನು. ನಾನು ಸತಿಯ ಕೊಡೆನು ಜವದಿ. ಇನ್ನೊಂದರ್ಥದಲ್ಲಿ ಬೇಗವೂ ಸಹ ಕೊಡುವುದಿಲ್ಲ. ಮುಂದುವರಿದು ಆಡಿದೇನು? ಏನು? ಏನು? ನಿನಗೆ ಸಾರಿದೆ. ಹೌದು. ಸಾರುವ ತನಕ ಬೆಳೆದು ಬಿಟ್ಟೆ ನೀನು ವಾಲಿಗೆ. ಹೌದೇ. ಹೌದು. ಏನು ಪೆಟ್ಟು ತಿಂದದಲ್ಲ, ನೆನಪೋಯ್ತಾ ನಿನಗೆ? ನೆನಪುಂಟು. ಮೊದಲು ನನಗೆ ಹೊಡೆದು ನಂತರ ಸಾರುವುದಕ್ಕೆ ಬಂದ್ರೆ ಆಕ್ಷೇಪ ಅಲ್ಲ. ನನ್ನಿಂದಲೇ ತಿಂದು ಬೇಕಾದಷ್ಟು ತಿಂದಿದ್ದಿ. ಹೌದು. ಆ ನೋವು ಇನ್ನೂ ಜಾಗೃತವಾಗಿರುವಾಗ ವಾಲಿಯ ಮುಂದೆ ಬಂದು ನಿಂತು ನಿನಗೆ ಸಾರುತ್ತೇನೆ ಎನ್ನುವಂತ ನೈತಿಕತೆ ಹೇಗೋ ಬರ್ತದೆ ನಿನಗೆ? ಬಾಟವ ಹೇಗೆ ಬರ್ತದೆ ವಾಲಿ? ಮಾಯಾವಿಯ ಪ್ರಕರಣವನ್ನು ನೀನು ಆರೋಪಿಸ್ತಾ ಇದ್ದಿ, ಸಿಂಹಾಸನವನ್ನು ಏರಿದ್ರೆ ಆಕ್ಷೇಪ ಇಲ್ಲ, ಅತ್ತಿಗೆಯಾದಂತಹ ತಾರಾದೇವಿಯನ್ನು ಯಾಕೆ ಕುಳಿಸಿಕೊಂಡೆ ಅನ್ನೋ ಹಾಗೆ. ಈಗ ನೀನಾಡಿದ ಹಾಗೆ ಸನಿಹದಲ್ಲಿ ಇರಿಸಿಕೊಳ್ಳಿಲ್ಲ, ಅವಳ ಮೇಲೆ ಕಾಮಭಾವವನ್ನು ಹೊಂದಲಿಲ್ಲ ಅಂತ ನೀನು ಆಡ್ತೀಯ ಅಂತಾದ್ರೆ ತಾರೆಯನ್ನು ನಾನು ಕುಳ್ಳಿರಿಸಿಕೊಳ್ಳುವುದಕ್ಕೂ ಕಾರಣ ಉಂಟು. ಏನು? ಆ ಕಾರಣವನ್ನು ವಿಮರ್ಶಿಸುವುದಕ್ಕೆ ನೀನು ಇದುವರೆಗೂ ಅವಕಾಶವನ್ನು ಕೊಟ್ಟವನಲ್ಲ. ಅದೆಷ್ಟೋ ಬಾರಿ ನಿನ್ನಲ್ಲಿ ಹೋರಾಟಕ್ಕೆ ಬಂದಾವಾಗಲೂ ಕೂಡ
ನನ್ನನ್ನು ಹೊಡೆದೋಡಿಸುವುದನ್ನೇ ಮಾಡ್ತಾ ಇದ್ದದ್ದು ಬಿಟ್ಟರೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟವನಲ್ಲ. ಈಗ ನೀನು ಹೇಳಿದಿ ಅಣ್ಣ ಸತ್ತಿದ್ದಾನೆ ಎಂದು ನೀನು ಹೇಗೆ ಕಲ್ಪಿಸಿಕೊಂಡೆ ಎನ್ನುವ ಹಾಗೆ ಗುಹೆಯ ಹೊರಬಾಹೆಯಲ್ಲಿದ್ದವನು ನಾನು. ಸುಗ್ರೀವ ಸತ್ಯೆ ಎನ್ನುವ ಧ್ವನಿ ನನಗೆ ಕೇಳಿದ್ದು, ಮತ್ತೆ ರಕ್ತ ಮಿಶ್ರಿತವಾಗಿ ನೊರೆ ಸಮೇತವಾದಂತಹ ಗುಹೆಯಿಂದ ಹೊರಗೆ ಬಂದದ್ದನ್ನು ಕಂಡು ವಾಲಿಯನ್ನು ನಾನು ಮಾಯಾವಿಯೇ ಕೊಂದ ಎನ್ನುವ ಕಾರಣದಿಂದ ಬಂದವನು ನೇರವಾಗಿ ಕಿಷ್ಕಿಂಧೆಯ ಪೀಠವನ್ನೇರಿದ್ದಲ್ಲ. ಅನೇಕ ದಿನಗಳವರೆಗೆ ಅದು ತನಕ ಅನ್ಯೋನ್ಯವಾಗಿ ನನ್ನ ತೀರ್ಥರೂಪ ಸಮಾನವಾಗಿ ನನಗೆ ರಕ್ಷಣೆಯನ್ನು ಒದಗಿಸುತ್ತಿದ್ದಂತಹ ನಿನ್ನ ಅಗಲುವಿಕೆಯ ನೋವನ್ನು ಕಳೆಯುತ್ತಾ ಚಿಂತಿಸುತ್ತಾ ಮೂಲೆಯಲ್ಲಿ ಕುಳಿತವನು ನಾನು. ಆ ಬಳಿಕ ಜಾಂಬವಾದಿಗಳು ನನಗೆ ಸೂಚನೆಯನ್ನು ಕೊಟ್ಟದ್ದು, ಹೀಗಿದ್ರೆ ರಾಜ್ಯ ಅರಾಜಕತೆಯಿಂದ ಕೂಡುತ್ತದೆ, ಯುವರಾಜನಾದಂತ ನೀನು ರಾಜ್ಯ ಆಳ್ಬೇಕು ಎನ್ನುವ ಹಾಗೆ. ಆಗ ನನ್ನ ಸತಿಯಾದಂತಹ ರುಮೆಯೊಂದಿಗೆ ನಾನು ಪೀಠವನ್ನೇರಿದ್ದು, ಈ ಕಿಷ್ಕಿಂಧೆಯ ಗೋಲಾಂಗೋಲ ಸಾಮ್ರಾಜ್ಯದಲ್ಲಿ ಹಿರಿಯರಾದಂತ ನೀವೇ ನಿರ್ಧರಿಸಿದಂತ ನೀತಿ ನೀತಿಗಳು ಅಂತುಂಟು. ತಮ್ಮನ ಹೆಂಡತಿಯನ್ನ ಅಣ್ಣ ಯಾವ ಕಾರಣಕ್ಕೂ ಕೂಡುವ ಹಾಗಿಲ್ಲ ನಮ್ಮ ಗೋಲಾಂಗೋಲ ಸಾಮ್ರಾಜ್ಯದ ನ್ಯಾಯದಲ್ಲಿ. ಅದನ್ನ ನೀನು ಒಪ್ಪಿದವನೇ ಹೌದು, ಆದ್ರೆ ಅಣ್ಣ ಸತ್ತ ಅಂತ ಆದ್ರೆ ಅಣ್ಣನ ಹೆಂಡತಿಯವಳಿಗೆ ಐಚ್ಛಿಕವಾದ ವೈಧವ್ಯವನ್ನು ಸ್ವೀಕರಿಸಬೇಕಾದ್ದೇನು ಕಡ್ಡಾಯವಾದ ನಿಯಮ ಇಲ್ಲ. ಅವಳಿಗೆ ಇಚ್ಛೆ ಉಂಟು ಅಂತ ಆದ್ರೆ ತಮ್ಮನನ್ನ ಗಂಡನ ತಮ್ಮನನ್ನ ಬಂದು ಸೇರಿಕೊಳ್ಳಬಹುದು. ಈ ಗೋಲಾಂಗುಲ ಸಾಮ್ರಾಜ್ಯದ ಇತಿಹಾಸದಲ್ಲಿ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಂತ ಅನೂಚಾನವಾಗಿ ಆಚರಿಸುತ್ತಿರುವಂತ ರೀತಿ ನೀತಿಗಳು, ಆ ರೀತಿ ನೀತಿಗೆ ಬದ್ಧವಾಗಿ ಹತ್ತಿಗೆ ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡಳು ಅಂತ ಆದ್ರೆ ಅವಳನ್ನು ನಿರಾಕರಿಸುವುದಕ್ಕೆ ನಾನು ಶಕ್ತನಲ್ಲ. ಸುಗ್ರೀವ ಏನು ನಾನೆಲೆಯಲ್ಲಿ ಆಕ್ಷೇಪಿಸಿದ್ದೆ ಅಲ್ಲ, ವಾಲಿ ಸತ್ತ ಅವನ ಹೆಣವನ್ನು ಕಂಡು ಅವನ ಹೆಣವನ್ನ ಕಿಷ್ಕಿಂಧೆಯ ಮಣ್ಣಿಗೆ ತಂದು ಅದಕ್ಕೆ ಬೇಕಾದಂತ ಊರ್ಧ್ವ ದೈಹಿಕ ಕರ್ಮಗಳನ್ನು ಆಚರಿಸಿ ಆ ನಂತರದಲ್ಲಿ ಕಿಷ್ಕಿಂಧೆಯ ಪೀಠವನ್ನು ನೀ ಏರಿದ್ದೆ ಹೌದು ಅಂತಾದರೆ ಅದು ಆಕ್ಷೇಪ ಅಲ್ಲ. ಅಣ್ಣನ ಪರಾಕ್ರಮದ ಪರಿಚಯ ಇದ್ದ ನೀನು, ದುಂದುಬಿ ಅಂತ ಮಹಾದೈತ್ಯನನ್ನು ಕೊಂದಂತ ಅಣ್ಣನನ್ನ ಕಂಡವ ನೀನು, ರಾವಣನನ್ನು ಕೊಂದ ಅಣ್ಣವನನ್ನು ಕೊಂದವ ನೀನು, ಮಾಯಾವಿಯನ್ನು ಓಡಿಸಿಕೊಂಡು ಹೋದಂತ ಅಣ್ಣನನ್ನು ಕಂಡವ ನೀನು. ಅಂತ ಅಣ್ಣ ಕೇವಲ ಮಾಯಾವಿಯ ಬಲಕ್ಕೆ ಸೋಲಬಹುದು ಆ ನೆಲೆಯಲ್ಲಿ ತರ್ಕಿಸುವುದಕ್ಕೆ ಪೂರ್ಣ ಅವಕಾಶ ಇತ್ತು ನಿನಗೆ. ಹೌದು, ತರ್ಕಿಸಬೇಕು ನೀನು. ತರ್ಕಿಸಿದ್ದೇನೆ, ತರ್ಕಿಸಬೇಕು ಅಲ್ವೋ, ತರ್ಕಿಸಿದ್ದೆ ಹೌದು ಅಂತಾದರೆ ಮಾಯಾವಿ ಮಾಯಾಬಲದಿಂದ ವಾಲಿಯನ್ನು ಕೊಲ್ಲುವುದಕ್ಕೆ ಮಾತ್ರ ಪರ್ಯಾಪ್ತ ಅಲ್ಲ, ತಾನು ಸಾಯುವ ವೇಳೆಗೂ ವಾಲಿ ಸತ್ತಂತೆಯೇ ನಟನೆ ಮಾಡುವುದಕ್ಕೂ ಪರ್ಯಾಪ್ತನಿದ್ದಾನೆ. ಅದನ್ನು ಎಡವಿದ್ದೇನೆ ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇನೆ. ಯಾಕೆಂದ್ರೆ ಧ್ವನಿ ಕೇಳಿದ್ದು ನಿನ್ನದ್ದು, ಮಾಯಾವಿಯೇ ಸತ್ತದಾದ್ರೆ ನಿನ್ನ ಧ್ವನಿ ಕೇಳುವುದಕ್ಕಿಲ್ಲ. ನಿನ್ನ ನೀನು ಹೊರಬರಬೇಕಿತ್ತು, ನೇರವಾಗಿ ನಾನು ಕಿಷ್ಕಿಂಧೆಗೆ ಬಂದದ್ದಲ್ಲ. ಬಹಳ ಕಾಲದವರೆಗೆ ಗುಹೆಯ ಹೊರಭಾಗದಲ್ಲಿ ಕಂಡಿದ್ದೇನೆ. ನಿಜವಾದ ರಾಜಕಾರಣಿ ಅಂತ ಅದಕ್ಕೆ ಹೇಳುವುದು ನೀನು. ಏನು ಅಣ್ಣ ಸತ್ತ, ಅಣ್ಣ ಸತ್ತ ಅಂತ ಹೇಳಿ ನೇರವಾಗಿ ಪೀಠದಲ್ಲಿ ಬಂದು ಕುಳಿತಿದ್ರು, ನೋಡುವರು ಆಡ್ತಾ ಇದ್ರು, ಹೋದ ಇವನೇ ಕೊಂದು ಬಂದ ಎನ್ನುವ ಹಾಗೆ ನೀನು ಮುಂದು ತಲೆ ಕೆಳಗೆ ಮಾಡಿ ಕಣ್ಣೀರು ಹಾಕಿ ವರ್ಷಾನುಗಟ್ಟಲೆ ಕುಳಿತೆ. ಆಗ ನೋಡುಗರಿಗೆ ಕಾಣುತ್ತದೆ ಸುಗ್ರೀವ ಪಾಪ ಇವನಿಂದ ಏನು ಆಗಿದ್ದಲ್ಲ, ವಾಲಿ ಇಲ್ಲದ ರಾಜ್ಯಕ್ಕೆ ಇವ ದೊರೆಯಾಗಬೇಕು, ಈ ಅನುಕಂಪ ಅವರಿಗೆ ಮೂಡುವ ಹಾಗೆ ಮಾಡಿ ನೀ ಮಾಡಿದ್ದದನ್ನು. ಓಹೋ, ಅವರೇ ಮುಂದೆ ಬಂದು ನಿನ್ನನ್ನ ಪೀಠವನ್ನೇರಿಸುವ ಹಾಗೆ ಮಾಡಿ ನೀ ಏರಿ ಕುಳಿತದ್ದು. ಮತ್ತೆ ತಾರೆಯದ್ದು ಈ ಪ್ರಕರಣದಲ್ಲಿ ತಪ್ಪು ಎಂದು ನಾನು ಆಡುವುದಕ್ಕಿಲ್ಲ. ಯಾಕೆ ವಾಲಿ ಸತ್ತಿರಬಹುದು ಎನ್ನುವುದು ನಿನ್ನ ತರ್ಕ, ನಿನ್ನ ಮಾತನ್ನು ಕೇಳಿ ವಾಲಿ ಸತ್ತ ಎನ್ನುವುದು ಆಕೆಯ ನಿರ್ಣಯ. ಹೌದು, ಗಂಡ ಸತ್ತ ಎನ್ನುವಂತ ನಿರ್ಣಯಕ್ಕೆ ಬಂದ ಮೇಲೆ ಐಚ್ಛಿಕವಾಗಿ ವಿಧವೆಯೂ ಆಗಬಹುದು, ತನ್ನ ಗಂಡನ ತಮ್ಮನೊಂದಿಗೆ ಕೂರಬಹುದು. ನಿಯಮಕ್ಕೆ ಬದ್ದಳಾಗಿ ಅವಳು ಮುಂದುವರೆದಿದ್ದಾಳೆ. ಆದರೆ ಅಣ್ಣನ ಸಾವಿನ ಕುರಿತಾಗಿ ನಿನಗೆ ನಿರ್ಣಯವೇ ಇಲ್ಲ, ತರ್ಕವೇ ಮಾಡಿದ್ದು. ಆ ತರ್ಕದ ದಾರಿಯಲ್ಲಿ ಇಂತಹದೊಂದು ತೀರ್ಮಾನ ಕೈಗೊಂಡದ್ದು ಯಾಕೆ ಅಂತ ಕೇಳುದು ನಾನು. ಬರುವಷ್ಟು ಬರಬೇಕಾದ್ರೆ ಕೆಲವು ಸಮಯವನ್ನು ನಾವು ಕಾದಿದ್ದೇವೆ. ಆದರೆ ನೀನದನ್ನು ನಾನು ಮಾಡಿದ್ದು ಅಪರಾಧವೇ ಹೌದು ಅಂತ ಆದ್ರೆ ಅದಕ್ಕೊಂದು ಶಿಕ್ಷೆ ಅಂತಿಲ್ವೋ, ಅದಕ್ಕೊಂದು ಇತಿಮಿತಿ ಅಂತಿಲ್ವೋ, ಆ ಶಿಕ್ಷೆಗೆ ಇಂತಿಷ್ಟು ಪ್ರಮಾಣ ಅಂತಿಲ್ವೋ, ಅದನ್ನು ಮಾಡದೆ ಯಾವುದಕ್ಕೂ ವಿಚಾರಿಸುವುದಕ್ಕೂ ಅವಕಾಶವನ್ನು ಕೊಡದೆ ನನ್ನನ್ನು ಹೊಡೆದು ಓಡಿಸ್ತಾ ಇದ್ದಿ. ಆದ್ರೆ ಇದುವರೆಗೆ ನಾನು ಬಂದ ಹಾಗಲ್ಲ, ಮತ್ತೆ ಈಗ ಬಂದದ್ದು ಹೇಗೆ ಗೊತ್ತೋ? ಅಣ್ಣಕ್ಕ ವಲ್ಲ ಬದಲದಂತ
ಬೇಕು. ಇದುವರೆಗೆ ಬಂದಂತ ನಾನು ಪೆಟ್ಟು ತಿಂದು ಹೋಗ್ತಾ ಇದ್ದೇನೆ ಅಂತ ನೀನು ಭಾವಿಸಿಕೊಂಡ್ರೆ ಅದು ಇದುವರೆಗಿನ ಯುದ್ಧದ ಹಾಗಲ್ಲ, ಮತ್ತೆ ಅಣಕವಲ್ಲ. ಇದುವರೆಗೆ ನಾನು ಬರೆಯೇ ಪ್ರಯತ್ನ ಮಾಡಿದ್ದು, ಸಿಕ್ಕಿದ್ರೆ ಸಿಕ್ಕಲಿ ಎನ್ನುವ ಹಾಗೆ ಪ್ರಯತ್ನ ಮಾಡಿದ್ದು, ಈ ಬಾರಿ ಈಗ ಪಡೆದೇ ಹೋಗ್ತೇನೆ ಎನ್ನುವ ನಿರ್ಧಾರದಿಂದ ಬಂದದ್ದು. ಹಾಗಾಗಿ ಅಣ್ಣ, ನನ್ನ ಸತಿಯನ್ನ ಬಿಟ್ಟು ಕೊಡು. ಅದು ಕೊಡದೇ ಇದ್ರೆ ನಾನು ನಿನ್ನನ್ನು ಕೊಂದಾದರೂ ನನ್ನ ಸತಿಯನ್ನ ಪಡೆದುಕೊಳ್ತೇನೆ. ಕೊಂದಾದರೂ ಸತಿಯನ್ನ ಪಡೆದುಕೊಳ್ತೇನೆ. ಅಲ್ಲಿಯವರಿಗೆ ಬಂತಲ್ಲೋ, ಖಂಡಿತವಾಗಿ ನಿನಗೆ ಕೊಡುತ್ತೇನೆ. ಹ, ಸತಿಯನ್ನಲ್ಲ, ಏನನ್ನು? ಪೆಟ್ಟನ್ನ, ಪೆಟ್ಟನ್ನ. ಹೋರಾಟಕ್ಕೆ ನಿಂತ ಹುಮ್ಮಸ್ಸಿನಿಂದ ಏಕಾಏಕಿಯಾಗಿ ನನ್ನನ್ನು ರಣದ ಭೂಮಿಯಲ್ಲಿ ಕೆಡೈ ಎರಡು ಕಾಲಿನಿಂದ ಜೋಡಿಸಿ ಒದೆದು ಹೋದನಲ್ಲ. ಮುಖ ಅಡಿಯಾಗಿ ನೆಲಕ್ಕೆ ಮುಖ ಮಾಡಿ ಬಿದ್ದಂಥ ನಾನು ಮೇಲೆದ್ದು ನೋಡ್ತಾ ಇದ್ದೇನೆ, ಹೋಗುತ್ತಾ ಇದ್ದಾನೆ ಅಣ್ಣ. ಹೋದ ನನ್ನ ಖಂಡಿತವಾಗಿಯೂ ಹೌದು. ಈ ಹೊತ್ತಿಗೆ ನಾನು ಅವನ ಮುಂದೆ ಆಡಿದ ಮಾತಿಗೆ ನನ್ನನ್ನು ಕೊಂದೇ ಹೋಗಬೇಕಿತ್ತು. ಆದರೆ ನನ್ನ ಅಣ್ಣನಾದ ಕಾರಣದಿಂದಲೇ ಬಿಟ್ಟು ಹೋಗಿದ್ದಾನೆ ಎನ್ನುವುದು ಸ್ಪಷ್ಟ. ವಾಲಿಯೊಂದಿಗೆ ಯುದ್ಧಕ್ಕೆ ಬರುವುದು ನಾನು ಇದು ಹೊಸತಲ್ಲ. ವಾಲಿಯ ಪೆಟ್ಟನ್ನು ತಿಂದ ಅನುಭವವೂ ಈ ಸುಗ್ರೀವನಿಗೆ ಹೊಸತಲ್ಲ. ಆದರೆ ಈ ಹೊತ್ತಿಗೆ ತನ್ನ ಸತಿಯಾದಂಥ ರುಮೆಯನ್ನು ಪಡೆದೇ ತೀರುತ್ತೇನೆ ಎನ್ನುವ ವಿಶ್ವಾಸದಿಂದ ಬಹಳ ಜೋರಾಗಿಯೇ ಸ್ವಲ್ಪ ಧ್ವನಿಯೇರಿಸಿಯೇ ಅಣ್ಣನ ಮುಂದೆ ಮಾತಾಡಿತ್ತು. ಇದಕ್ಕೆ ಕಾರಣ ನನಗೆ ನನ್ನ ಹಿನ್ನೆಲೆಯಾಗಿದ್ದದ್ದ ರಾಮಚಂದ್ರ. ಸಾಕೇತದ ದೊರೆಕುಮಾರರಾದಂಥ ರಾಮಲಕ್ಷ್ಮಣರನ್ನು ನಾವು ಕಂಡು ರಾಮನಿಂದ ಧೈರ್ಯವನ್ನು ಪಡೆದು ಬಂದದ್ದು. ನನ್ನ ಸತಿಯಾದಂಥ ರುಮೆಯನ್ನು ನನಗೆ ಬಿಡಿಸಿಕೊಡ್ತೇನೆ ಎನ್ನುವ ವಿಶ್ವಾಸದಿಂದ ರಾಮ ಆಡಿದ ಮಾತನ್ನು ನಂಬಿದ್ದು. ಆದರೆ ಈಗ ನನಗೆ ಆಲೋಚನೆ ಆಗುತ್ತದೆ, ನನ್ನ ವಿರೋಧಿ ನನ್ನ ಅಣ್ಣ ವಾಲಿ ಅಲ್ಲ. ಯಾವ ರಾಮನನ್ನು ನಾವು ದೇವರು ಎಂದು ಭಾವಿಸಿಕೊಂಡು ಅವನಿಂದ ನನ್ನ ಕಾರ್ಯ ಕೈಗೂಡ್ತದೆ ಅಂತ ನಂಬಿಕೊಂಡು ಬಂದೆನು, ಆ ರಾಮನಿಂದಲೇ ನನಗೆ ಈ ರೀತಿಯ ಅಪಮಾನವಾದದ್ದು. ಹಾಗಾಗಿ ಹೇಗೋ ಸಾವರಿಸಿಕೊಂಡು ರಣಭೂಮಿಯಿಂದ ಹೊರ ಬಂದಿದ್ದೇನೆ. ಇವ ಎಲ್ಲಿ ಹೋದ? ನನ್ನನ್ನು ಇಷ್ಟು ಧೈರ್ಯ ಹೇಳಿ ಕಳುಹಿಕೊಟ್ಟಂತ ಓ ರಾಮಚಂದ್ರ. ಸುಗ್ರೀವ ವಿಶ್ವನಾಯಕ, ವಿಶ್ವನಾಯಕ, ನಿನ್ನ ವಾಕ್ಯವ ವಿಶ್ವನಾಯಕ ನಿನ್ನ ವಿಶ್ವಾಸವೆಂದು
ವ್ಯಾಸವೆಂದು ನಂಬಿದೆ ನಿನ್ನು. ಸೂರ್ಯ ವಂಶದ ರಾಯರಾಡಿದ ಕಾರ್ಯ ತಪ್ಪದು ಕಪಟವಲ್ಲಿದು ಕಣ್ಣಲ್ಲಿ ಕಂಡೇ